ಜಗತ್ತಲ್ಲಿ ನಂಬಿಕೆಗಿಂತ ಬಲವಾದದ್ದು ಇನ್ನೊಂದಿಲ್ಲ ನಮ್ಮ ನಂಬಿಕೆ ಒಂದು ಗಟ್ಟಿ ಇದ್ರೆ ಸಾಕು ಏನ್ ಬೇಕಿದ್ರೂ ಸಾಧಿಸಬಹುದಲ್ವಾ ಆ ನಿಜ ನಂಬಿಕೆನೇ ಜೀವನ ಇಷ್ಟಿ ಜೀವನದಲ್ಲಂತೂ ನೂರಕ್ಕೆ ನೂರು ಸಾಬೀತಾಯ್ತು ನೋಡಿ ಮೂರಿ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಚಿರು ಇನ್ನು ಅವಳ ಪಾಲಿಗೆ ಇಲ್ಲ ಅಂತ ದೃಷ್ಟಿ ತುಂಬಾ ಕಂಗಾಲಾಗಿದ್ಲು ಆದ್ರೆ ಆ ದೇವ್ರ ಅವಳ ಕೈ ಬಿಡ್ಲಿಲ್ಲ ಚಿರು ಬದುಕಿದಾರೆ ಅಂತ ಒಂದು ಸಣ್ಣ ಸೂಚನೆ ಕೊಟ್ಟ ದೃಷ್ಟಿಗೆ ಅಷ್ಟೇ ಸಾಕಿತ್ತು ನೋಡಿ ಇಲ್ಲಿ ತನಕ ಹುಡ್ಕೊಂಡು ಬಂದ್ಲು ಕೊನೆಗೂ ಅವಳ ನಂಬಿಕೆ ನಿಜ ಆಯ್ತು ಚಿರು ಸುರಕ್ಷಿತವಾಗಿ ವಾಪಸ್ ಸಿಕ್ಕಿದ್ರು ಆದ್ರೂ ರೀ ನಂಗೆ ಮಾವ ನೆನೆಸ್ಕೊಂಡ್ರೆ ತುಂಬಾ ಭಯ ಆಗುತ್ತೆ ಮಾವ ಗನ್ ಹಿಡ್ಕೊಂಡು ನಿಂತಿದ್ದಾಗ ಚಿರು ಬರೋದು ಒಂದು ಸ್ವಲ್ಪ ತಡ ಆಗಿದ್ರು ದೃಷ್ಟಿ ಪ್ರಾಣಾನೇ ಹೋಗ್ತಿತ್ತು ಅಬ್ಬಾ ಅದನ್ನ ನೆನೆಸ್ಕೊಂಡ್ರೆ ನಂಗೆ ಎದೆ ಬರ್ತಾನೆ ನಿಂತೋಗುತ್ತೆ ನಮ್ಮ ಮನೆ ಸಮಸ್ಯೆಗೆ ದೃಷ್ಟಿ ಅನ್ಯಾಯವಾಗಿ ಬಲಿಯಾಗ್ತಿದ್ರು ಥ್ಯಾಂಕ್ ಗಾಡ್ ಏನೂ ಆಗದೆ ಎಲ್ಲ ಒಳ್ಳೆ ರೀತಿಯಲ್ಲಿ ಮುಗಿತು ಇನ್ನು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಬಿಡಿ ರೀ ಚಿರು ಎದುರು ಬಂದಾಗ ದೃಷ್ಟಿ ಮುಖ ನೋಡಿದ್ರ ಒಳ್ಳೆ ತಾವ್ರೆ ತರ ಇಷ್ಟ ಅಗಲ ಆಗಿತ್ತು ನನ್ನ ಹೆಂಡತಿ ಮುಖನೂ ಹಾಗೆ ಅರಳೋದನ್ನ ನೋಡೋದಕ್ಕೆ ನಂಗೆ ಆಸೆ ಅದಕ್ಕೆ ನಿಮ್ಗೆ ಇವತ್ತು ಎಲ್ಲೋ ಕರ್ಕೊಂಡು ಹೋಗ್ತಿದ್ದೀನಿ ರೀ ನಾನು ನಿನ್ನೆ ರಾತ್ರಿ ಮನೆ ಬಿಟ್ಟಿದ್ದು ಇಷ್ಟರಲ್ಲೇ ಮಾರಿ ಮನೇಲಿ ಒಂದು ದೊಡ್ಡ ರಂಪಾಟ ಮಾಡಿರ್ತಾಳೆ ನಾವು ನೇರ ಮನೆಗೆ ಹೋಗೋಣ ಹ್ಮ್ ನೋ ವೇ ಮತ್ತೆ ನಮ್ಗೆ ಹೀಗೆ ಒಟ್ಟಿಗೆ ಹೊರಗಡೆ ಬರೋ ಚಾನ್ಸ್ ಯಾವಾಗ ಸಿಗುತ್ತೋ ಏನೋ ಅದಕ್ಕೆ ಇವತ್ತು ನಾನು ಹೇಳಿದ ಕಡೆ ನೀವು ಬರಲೇಬೇಕು ಸದ್ಯಕ್ಕೆ ನಿಮ್ ಡಬಲ್ ಆಕ್ಟಿಂಗ್ ನ ಮರೆತು ಆ ಸೀತಾದೇವಿ ಕ್ಯಾರೆಕ್ಟರ್ ಇಂದ ಹೊರಗೆ ಬನ್ನಿ ಪ್ಲೀಸ್ ನವ್ ಯೋ ಮೈ ವೈಫ್ ಜಾನ್ಕಿ ಅಷ್ಟೇ ಆ ಸೀತಾ ಗೀತಾ ಎಲ್ಲ ಮನೇಲಿ ಮಾತ್ರ ಟೆನ್ಷನ್ ಎಲ್ಲ ಮನೇಲೆ ಮರೆತು ಈಗ ನನ್ನ ಜೊತೆ ಸ್ವಲ್ಪ ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ಅಷ್ಟೇ ಆಗ್ಲಿ ಮಹಾಪ್ರಭು ತಮ್ಮ ಅಪ್ಪಣೆ ನಡೀರಿ ಜಾನ್ಕಿ ಎಲ್ಲಿ ಹೋಲು ಅವಾಗ್ಲಿಂದ ಹುಡುಕ್ತಾ ಇದ್ದೀನಿ ಎಲ್ಲೂ ಕಾಣ್ತಾನೆ ಇಲ್ಲ ಜಾನ್ಕಿ ಜಾನ್ಕಿ ಎಲ್ಲೂ ಇಲ್ಲ ಎಲ್ಲಿ ಹೋದ್ಲು ಬೆಳಗಿಂದ ಹುಡುಕಿ ಹುಡುಕಿ ಸಾಕಾಯ್ತು ಎದ್ದಾಗಿಂದ ಅವಳ ಮುಖನೇ ನೋಡಿಲ್ಲ ನಾನು ಎಲ್ಲೂ ಹೋದ್ಲು ಅತ್ತೆ ಜಾನ್ಕಿ ನೋಡಿದ್ರ ಇಲ್ಲ ಅಮ್ಮ ಬೆಳಗ್ಗೆಯಿಂದ ನಾನು ಹುಡುಕ್ತಾನೆ ಇದ್ದೀನಿ ಪತ್ತೆನೇ ಇಲ್ಲ ಅಮ್ಮ ಸೂಜಿ ತರ ಕೇಳ್ದಲ್ಲ ತಗೋ ಪೂರ್ವಿ ಜಾನ್ಕಿ ನೋಡಿದ್ಯಾ ಹ್ಮ್ ನೋಡಿಲ್ಲ ನೀನು ನೋಡಿಲ್ವಾ ಮತ್ ಎಲ್ಲಿ ಹೋದ್ಲು ಅತ್ಗೆ ನೀವ್ ಯಾಕೆ ಅವಳ ಬಗ್ಗೆ ಚಿಂತೆ ಮಾಡ್ತಿದ್ದೀರಾ ಇಲ್ಲಿ ಅಪ್ಪ ದೊಡಪ್ಪನ ಅವತಾರ ನೋಡಕ್ಕಾಗದೆ ಹೆದರ್ಕೊಂಡು ಮನೆ ಬಿಟ್ಟು ಹೋಗಿರ್ಬೇಕು ಬೇರೆ ಎಲ್ಲಾದ್ರೂ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಲಿ ನೀವ್ ಹೀಗೆ ತಲೆ ಕೆಡ್ಸ್ಕೊಂಡು ಓಡಾಡೋದು ಸರಿ ಅಲ್ಲ ಇಲ್ಲ ಜಾನ್ಕಿ ಯಾಕೆ ಮನೆ ಬಿಟ್ಟು ಹೋಗ್ತಾಳ ಅವಳು ಯಾಕೆ ಬೇರೆಯವ್ರ ಮನೇಲಿ ಕೆಲಸ ಮಾಡ್ಬೇಕು ನೀನ್ ಹಾಗೆಲ್ಲ ಹೇಳ್ಬೇಡ ಮತ್ತೆ ನಂಗೆ ತುಂಬಾ ಭಯ ಆಗ್ತಿದೆ ಜಾನ್ಕಿಗೆ ಏನೋ ತೊಂದರೆ ಆಗಿರ್ಬೇಕು ಅದಕ್ಕೆ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಭಗವಂತ ಈ ಹುಡುಗಿನ ಹೇಗೆ ಸಮಾಧಾನ ಮಾಡ್ಲಿ ಸೀತಾ ಎಲ್ಲಿ ಹೋಗಿದ್ದಾಳೋ ಏನ್ ಕತೆನೋ ಒಂದು ತಿಳಿತಿಲ್ಲ ಅವಳಿಲ್ದೆ ಇವಳು ನಮ್ಮ ಮಾತು ಕೇಳಲ್ಲ ಏನ್ ಮಾಡೋದಂತಲೇ ತೋಚ್ತಿಲ್ಲ ಅತ್ತೆ ಕಿರಣ್ ನೋಡಿದ್ರ ಗೊತ್ತಿಲ್ಲಮ್ಮ ಸುಮಾರು ಹೊತ್ತಾಯ್ತು ಹೊರಗಡೆ ಹೋಗಿ ಅಂದ್ರೆ ಇದ್ ಕಿರಣ್ದೆ ಕೆಲ್ಸ ಅವರೇ ಜಾನ್ಕಿಗೇನೋ ಮಾಡಿರ್ಬೇಕು ಅಮ್ಮೋರೆ ನನಗಂತೂ ತಲೆ ಕೆಟ್ಟೋಗಿದೆ ಎಲ್ಲಿ ಹಾಳಾಗೋದ್ಲೋ ಈ ಪೀಡೆ ಅಲ್ಲ ತೋಟ ಗದ್ದೆ ಮನೆಯೆಲ್ಲ ಹುಡ್ಕಾಡ್ಬಿಟ್ಟೆ ಎಲ್ಲೂ ಕಣ್ಣು ಕಾಣಲೇ ಇಲ್ಲ ಈ ಮನೇಲಿ ಅವಳನ್ನ ಹೇಳೋರು ಕೇಳೋರು ಯಾರು ಇಲ್ವಾ ಅಂತೀನಿ ಎಷ್ಟು ಧೈರ್ಯ ಇರಬೇಕು ಅವಳಿಗೆ ಅರ್ಧ ರಾತ್ರಿಲಿ ದಾಚೆ ಹೋಗೋಳೆ ಅಂದರೆ ವಾಪಸ್ ಬರಲಿ ಅವಳು ಇಳಿಸ್ತೀನಿ ಗ್ರಾಚಾರನ ಲೇ ಪೀಡೆ ಹೋಯ್ತು ಅಂತ ನೆಮ್ಮದಿ ಆಗಿರೋದು ಬಿಟ್ಟು ಅವಳು ಎಲ್ಲಿ ಹೋದ್ಲು ಅಂತ ಯೋಚನೆ ಮಾಡ್ತಿದ್ಯಲ್ಲ ನಿನಗೆ ಯಾಕೆ ನಮ್ ಕಷ್ಟ ಕಡಿಮೆ ಆಯ್ತು ತಲೆಭಾರ ಇಳಿತು ಅಂತ ನೆಮ್ಮದಿ ಆಗಿರೋ ಅಯ್ಯೋ ಅಂಜನೇಯ ಹೌದಲ್ವಾ ಅಮ್ಮೋರೆ ನಾನು ಇದನ್ನ ಯೋಚನೆ ಮಾಡ್ಲಿಲ್ಲ ದಿನಾ ಬೆಳಗಾದ್ರೆ ಇವಳನ್ನ ಇಲ್ಲಿಂದ ಹೆಂಗಪ್ಪ ತೊಲಗಿಸೋದು ಅಂತ ಯೋಚನೆ ಮಾಡಿ ಮಾಡಿ ನನ್ನ ತಲೆನೂ ತೂತ್ ಬಿದ್ದೋಗಿತ್ತು ಹಬ್ಬಾ
ಪೀಡೆ ತಾನಾಗೆ ತಲುಗುದ್ಲು. ಅವಳ ವಿಷಯ ಬಿಡು, ನನಗೀಗ ಬೇರೆನೆ ಯೋಚನೆ ಶುರುವಾಗಿದೆ. ಈ ಭಾವಂದಿರಿಬ್ರು ಇನ್ನು ಮನೆಗೆ ಬಂದಿಲ್ಲ. ಅಲ್ಲಿ ಏನಾಗಿದ್ಯೋ, ಓದ್ ಕೆಲಸ ಏನಾಯ್ತು ಅಂತ ತಿಳ್ಕೊಳ್ಳೋವರೆಗೂ ನನಗೆ ಸಮಾಧಾನ ಇಲ್ಲ. ಅವ್ರು ಯಾವಾಗ ಬರ್ತಾರೋ ಅಂತ ಒಂಟಿ ಕಾಲಲ್ಲಿ ಕಾಯ್ತಾ ಇದ್ದೀನಿ. ಅಯ್ಯೋ ಆಂಜನೇಯ, ಅಮ್ಮರೆ ನೀವೇನು ಯೋಚನೆ ಮಾಡಬೇಡಿ. ಇವತ್ತಂತೂ ಬೇಟೆ ಕೈ ತಪ್ಪು ಹೋಗೋ ಪ್ರಸಂಗನೇ ಇಲ್ಲ. ಯಜಮಾನರು ಮನೆಯಿಂದ ಹೋಗಬೇಕಾದ್ರೆ ನಾನು ಅವ್ರ ಮುಖನ ನೋಡಿದೆ. ವಿಜಯಲಕ್ಷ್ಮಿ ಎದ್ದು ತಕ 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 ಅಂತ ಕುಣಿತಾ ಇದ್ಲು. ಆಗ್ಲೇ ಅನ್ಕೊಂಡ್ಬಿಟ್ಟೆ ಯಜಮಾನ್ರು ಇವತ್ತು ಕೆಲಸ ಮುಗಿಸ್ಕೊಂಡೆ ವಾಪಸ್ ಬರ್ತಾರೆ ಅಂತ. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯ ಮಾರಿ, ನನ್ನ ತಲೆನೋವು ನನಗಾದ್ರೆ ನಿಂದೊಳ್ಳೆ ಪುರಾಣ. ಛೇ, ಅವ್ರು ಬರೋ ತನಕ ಕಾಯೋ ತಾಳ್ಮೆ ನನಗಿಲ್ಲ. ಈಗ್ಲೇ ವಿಷಯ ತಿಳ್ಕೋಬೇಕು ಅಂತ ಅನ್ನಿಸ್ತಿದೆ. ಅವ್ರಿಗನ್ ಕಾಲ್ ಮಾಡ್ಲಾ? ಹ್ಮ್, ಮಾಡಿ ಮಾಡಿ. ನನಗೂ ಹೋದ ಕೆಲಸ ಅಣ್ಣ ಕಾಯ ಅಂತ ತಿಳ್ಕೊಳ್ಳೋ ಕುತೂಹಲ ಜಾಸ್ತಿ ಆಗ್ತಿದೆ. ಮೊದಲು ಫೋನ್ ಮಾಡಿ ನೋಡೋಣ, ಬಾವನ್ ಮೂಡ್ ಹೇಗಿದೆ ಅಂತ ನೋಡಿಕೊಂಡು ನೈಸಾಗಿ ಮಾತಾಡ್ತೀನಿ. ಯಾಕೆ ಮಾತಾಡಲ್ವಾ? ಬೇಡ ಬೇಡ, ನಂಗೆ ಭಯ ಆಗ್ತಿದೆ. ಸುಮ್ಮನೆ ಅವ್ರ ಹತ್ರ ಯಾಕೆ ಬಯಸ್ಕೋಬೇಕು? ಇರಲಿ, ಸ್ವಲ್ಪ ಹೊತ್ತು ಕಾಯೋಣ. ಎಲ್ಲಿ ಹೋಗ್ತಾರೆ? ಮನೆಗೆ ಬಂದೇ ಬರ್ತಾರೆ, ಅವಾಗ ಮಾತಾಡೋಣ. ಕಾಯಿಸ್ಬಿಟ್ಟೆ, ಬೋರ್ ಆಯ್ತಾ? ಆಗಲ್ಲ ಮತ್ತೆ, ನೀವು ಹೋಗಿ ಎಷ್ಟೊತ್ತಾಯ್ತು? ಇಷ್ಟೊಂದು ಟೈಮ್ ಬೇಕಾಯ್ತಾ? ಎಲ್ಲಿ ಅಂತದ್ದು ಏನ್ ತಂದ್ರಿ ತೋರಿಸಿ? ಈ ಪ್ಯಾಂಟ್ ಶರ್ಟ್ ತಗೊಳ್ಳೋದಾದ್ರೆ ತುಂಬಾ ಈಸಿ, ಹಿಂಗೋಗಿ ಹಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ ಬರ್ಬೋದು. ಆದ್ರೆ ಈ ಸಾರಿ ಫುಲ್ ಕನ್ಫ್ಯೂಷನ್, ಆ ಡಿಸೈನ್ಸು, ಆ ವೆರೈಟಿ, ಆ ಕಲೆಕ್ಷನ್ಸು ಒಂದೂ ಅರ್ಥ ಆಗಲ್ಲ. ಫೈನಲಿ ಒಂದ್ ಸೀರೆ ಸೆಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೇನೆ ನೋಡಿ. ಅದಕ್ಕೆ ಹೇಳಿದ್ದು ನಾನು ಬರ್ತೀನಿ ಅಂತ. ಅದಿಷ್ಟೆಲ್ಲ ಪೇ ಚಾಟನೆ ಇರ್ತಿರ್ಲಿಲ್ಲ. ಇಷ್ಟಾದ್ರೂ ಪರವಾಗಿಲ್ಲ, ನಾನು ಸೆಲೆಕ್ಟ್ ಮಾಡಿದ ಸಾರಿನೇ ನಿಮ್ಗೆ ಗಿಫ್ಟ್ ಕೊಡಬೇಕು ಅಂತ ಆಸೆ ಇತ್ತು, ಅದಕ್ಕೆ ನಿಮ್ಗೆ ಇಲ್ಲೇ ಬಿಟ್ಟೋಗಿದ್ದು. ಹ್ಮ್, ಸರಿ ನೋಡೋಣ ಅದೆಂಥ ಸೀರೆ ತಂದಿದ್ದೀರಾ ಅಂತ. ಇರಿರಿ, ನಾನು ತೋರಿಸ್ತೀನಿ. ಅವಾಗಿಂದ ಕೊಚ್ಕೊಂಡಿದ್ ಇದ್ರ ಬಗ್ಗೆನ, ಇದ್ ಯಾವಾಗಿಂದ ಸೀರೆ ಆಯ್ತು? ಅದು ಜಾನ್ಕಿ ಸೀರೆ. ಏನೇ ಹೇಳಿ, ನಿಮ್ ಅಮೆರಿಕದ ಬುದ್ಧಿ ಅಂತೂ ಹಾಗೆ ಇದೆ. ಹೆಂಡತಿಗೆ ಮಿನಿ ಸ್ಕರ್ಟ್ ತಂದಿದ್ದೀರಿ ಅನ್ನಿ. ಓ ಕರ್ಮ, ನನ್ ಸೀರೆನೆ ತಗೊಂಡ್ಬಂದಿದೆ ಜಾನ್ಕಿ, ಇದೆಲ್ಲೋ ಎಕ್ಸ್ಚೇಂಜ್ ಆಗಿದೆ ಅಷ್ಟೇ. ನೀವು ಒಂದ್ ನಿಮಿಷ ಇಲ್ಲೇ ಇರಿ, ನಾನು ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್. ಹಾಂ ಸರ್, ಹೇಳಿ ಸರ್. ಅದು ಈ ಡ್ರೆಸ್ಸು, ಅದು ಆ ಕವರ್ ಬದಲಾಗಿದೆ ಸರ್. ಬಟ್ಟೆ ಪ್ಯಾಕ್ ಮಾಡ್ಬೇಕಾದ್ರೆ ಕನ್ಫ್ಯೂಸ್ ಆಗಿದೆ. ಬೇರೆ ಯಾರ್ದೋ ಕವರು ನಿಮ್ಮ ಕೈ ಸಿಕ್ಕಿದೆ, ನಾನು ನಿಮ್ಮನ್ನು ಕರೆಯೋಷ್ಟೊಳಗೆ ನೀವು ಹೋಗ್ಬಿಟ್ರಿ. ಸಾರಿ ಸರ್, ನಂಗೆ ಗೊತ್ತಾಗಿಲ್ಲ, ಹಾಗೆ ತೊಗೊಂಡೋದೆ. ಸರ್, ಆ ಸೀರೆ ಇಲ್ಲೇ ಇದೆಯಾ? ಓ, ಅದ ಇಲ್ಲೇ ಇದೆ ಸರ್. ಸರಿ ಇದೆಯೋ ಇಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸರ್. ಸರಿ ಸರ್. Thank you.
ಜಿಗುಪ್ಸೆ ಜಿಗುಪ್ಸೆ ಬಂದಿದೆ ಜೀವನದ ಮೇಲೆ. ಏನ್ ದರಿದ್ರ ಜೀವನ ನಮ್ದು. ನನ್ನ ಜೀವಮಾನದಲ್ಲೇ ಯಾವತ್ತೂ ಹೀಗಾಗಿರಲಿಲ್ಲ, ಯಾವತ್ತೂ ಇಂಥ ಹೀನಾಯವಾದ ಸೋಲ್ ಕಂಡಿಲ್ಲ. ನೆನೆಸ್ಕೊಂಡ್ರೆ ರಕ್ತ ಕುದಿಯುತ್ತೆ. ಯಾರೋ ಯಾರೋ ಅವಳು ಖಂಡಿತ ಮನುಷ್ಯಳಲ್ಲ, ಯಾರೋ ಮಾಯಾವಿನೇ ಇರಬೇಕು. ಇಲ್ಲ ಅಂದ್ರೆ ಇಷ್ಟು ಸಲಕ್ಕೆ ಒಮ್ಮೆ ಆದರೂ ನನ್ನ ಕೈಗೆ ಸಿಗಬೇಕಿತ್ತು, ಮುಖ ತೋರಿಸ್ಬೇಕಿತ್ತು. ಆದರೆ ಪ್ರತಿ ಸಲ ಹೀಗೆ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾಳೆ ಅಂದ್ರೆ ನನ್ನ ಮಗ ಯಾವುದೋ ಮಾಯಾ ಕನ್ನಿಕೆ ಕೈ ಹಿಡಿದಿದ್ದಾನೆ ಅಂತ ಅನುಮಾನ ಬರ್ತಾ ಇದೆ. ಅವಳು ಯಾರು, ಹೇಗಿದ್ದಾಳೆ, ಅವಳ ಹೆಸರೇನು ಒಂದೂ ಗೊತ್ತಿಲ್ಲ. ಸುಮ್ಮನೆ ಹುಡುಕ್ತಾ ಇದ್ದೀವಿ, ಅದಕ್ಕೆ ಅಣ್ಣ ಹೀಗಾಗ್ತಿರೋದು. ಅವಳು ನಮ್ಮ ಕಣ್ಮುಂದೆ ಇದ್ರೂ ಹಿಡಿಯೋಕ್ಕಾಗ್ತಾ ಇಲ್ಲ. ಇನ್ನೇನಣ್ಣ ಮಾಡೋದು? ಇನ್ಯಾವ ಅಸ್ತ್ರ ಉಳಿದಿದೆ ನಮ್ಮ ಹತ್ರ? ಅವಳಿಗೆ ಹೇಗೆ ಒಂದು ಗತಿ ಕಾಣಿಸೋದು? ನನಗಂತೂ ತಲೆ ಕೆಟ್ಟೋಗ್ತಿದೆ. ಇಲ್ಲೇ ಕೂತಿದ್ದಾರೆ, ಹೋದ ವಿಷಯ ಏನಾಯ್ತು ಅಂತ ಕೇಳ್ಬೇಕಲ್ಲ. ಭಾವ, ನೀರೇನಾದರೂ ಬೇಕಾಗಿತ್ತಾ? ಅಯ್ಯೋ, ಭಾವ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ? ಏನಾದರೂ ಎಡವಟ್ಟು ಆಗಿದ್ಯಾ? ಇವಾಗ ಹೇಗೆ ಮಾತಾಡಿಸ್ಲಿ? ಏಯ್, ಇನ್ನ ಇಲ್ಲ ನಿಂತಿದ್ಯಾ? ಹೋಗೆ ಒಳಗಡೆ ಪ್ರಾರಬ್ಧ. ಅದು ಭಾವ, ಹೋದ ಕೆಲಸ ಏನಾಯ್ತು? ಸೂರ್ಯನ ಹೆಂಡತಿ ಸಿಕ್ಕದ್ಲ? ಮಾತಾಡ್ಬೇಡ ನೀನು. ನಿನ್ನ ಮುತ್ತಾಳತನದಿಂದ ನಾನು ನನ್ನ ಮರ್ಯಾದೆ ಕಳ್ಕೊಂಡೆ. ಭಾವ, ನಾನಾ? ನಾನೇನ್ ಮಾಡ್ದೆ? ನೀವ್ ಹೇಳಿದ ಕೆಲ್ಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ನಲ್ವಾ? ಸೂರ್ಯನ ಹೆಂಡತಿ ಯಾರು ಅಂತ ಪತ್ತೆ ಮಾಡ್ಕೊಟ್ನಲ್ಲ. ಅವಳು ಸೂರ್ಯನ ಹೆಂಡತಿ ಅಲ್ಲ. ಭಾವ, ಅವಳ ಗಂಡ ಬೇರೆ ಯಾರೋ ಇದ್ದಾನೆ. ನಿನ್ನ ಮಾತು ನಂಬಿದ್ದಕ್ಕೆ ನನಗೆ ಸರಿಯಾದ ಶಾಸ್ತಿ ಆಯ್ತು. ಇವತ್ತಿಂದ ನನ್ನ ವ್ಯವಹಾರದಲ್ಲಿ ತಲೆ ಹಾಕಿದ್ರೆ ಹುಷಾರ್. ನಿನ್ನ ಮುಖ ತೋರಿಸ್ಬೇಡ ನನಗೆ. ಹೋಗೋ ಇಲ್ಲಿಂದ. ಇದ್ರಲ್ಲಿ ನಮ್ಗೆ ಸೀರೆ ಇದೆ ತಗೊಳ್ಳಿ, ಹೆಂಗಿದೆ ಅಂತ ಹೇಳಿ. ರೀ, ಇದ್ರೊಳಗೆ ನಿಜವಾಗ್ಲೂ ಸೀರೆನೇ ಇದೆ ಅಲ್ವಾ? ನೋ, ಬೈ ಮಿಸ್ಟೇಕ್ ಕವರ್ ಎಕ್ಸ್ಚೇಂಜ್ ಆಯ್ತು. ಅಷ್ಟಕ್ಕೆ ಇಷ್ಟೊಂದು ಕಿಂಡಲ್ ಮಾಡೋದಾ? ಈ ಸಲ ಸೀರೆ ಮಿಸ್ ಆಗೋಕೆ ಚಾನ್ಸೇ ಇಲ್ಲ. ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಇಷ್ಟ ಆಯ್ತಾ? ನಿಜವಾಗ್ಲೂ ಚೆನ್ನಾಗಿದೆ. ನನ್ನ ಇಷ್ಟವಾದ ಬಣ್ಣ ರೀ ಇದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನನ್ನ ಟೇಸ್ಟ್ ಅಂದ್ರೆ ಏನ್ ಕಮ್ಮಿನಾ? ಓಹೋ, ಅಷ್ಟೊಂದು ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ಅಂತ ಬೇರೆ ಕೇಳ್ತಿದ್ದೀರಾ? ಅಂತ ಒಳ್ಳೆ ಟೇಸ್ಟ್ ಇರೋದಕ್ಕೆ ನಿಮ್ಮನ್ನ ಇಷ್ಟಪಟ್ಟಿದ್ದು ಮತ್ತೆ ಮದುವೆ ಆಗಿದ್ದು. ಸರಿ ಸರಿ, ಜಾಸ್ತಿ ಜಂಬ ಕೊಚ್ಕೋಬೇಡಿ, ಹೊರಡೋಣ, ಟೈಮ್ ಆಯ್ತು. ಪಬ್ಲಿಕ್ಕು.
ಸ್ವಲ್ಪನೂ ನಾಚಿಕೆನೆ ಅಲ್ವಾ? ಬರ್ತಾ ಬರ್ತಾ ಯಾಕೋ ನಿಮ್ದು ತುಂಬಾ ವಿಪರೀತ ಆಯ್ತು. ಗೊತ್ತಿಲ್ಲ ಗೊತ್ತಿಲ್ಲ. ರೀ, ಸುತ್ತಮುತ್ತ ಜನ ಇದಾರೆ, ಇಲ್ಲೇನ್ ನಿಮ್ ಕೋತಿಚೆ ಅಷ್ಟೇ? ನಡೀರಿ, ಗಾಡಿ ಓಡಿಸಿ ಹೋಗೋಣ. ಇಲ್ಲ ಬಾವ, ನನ್ನ ನಾಣೆಗೂ ಸೂರ್ಯ ಮತ್ತೆ ಆ ಹುಡುಗಿ ಗುಟ್ಟಾಗಿ ಮಾತಾಡೋದನ್ನ ನನ್ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ನೀನು ಎಷ್ಟು ವಾದ ಮಾಡಿದ್ರು ಅಷ್ಟೇ, ಅವಳು ಸೂರ್ಯನ ಹೆಂಡತಿ ಅಲ್ಲ. ಇನ್ನು ಒಂದೇ ಒಂದು ಮಾತು ನಿನ್ನ ಬಾಯಿಂದ ಹೊರಗೆ ಬಂದ್ರೆ ನಾಲ್ಗೆ ಮೇಲೆ ಬರೆ ಹಾಕ್ಬಿಡ್ತೀನಿ. ಹೋಗೋ ಇಲ್ಲಿಂದ. ಹಾಗಾದ್ರೆ ಅವ್ರು ನಮ್ಮ ಅತ್ತಿಗೆ ಅಲ್ವಾ? ಛೇ, ಅಂದ್ರೆ ಆ ಹುಡುಗಿ ನಮ್ಮ ಪಾರಿಂದೋರೆ ಹೆಂಡತಿ ಅಲ್ವಾ? ಇದೇನಪ್ಪ ಇದು, ಹಿಂಗಾಗೋಯ್ತು? ವೈದೇಹಿ, ದೇವಸ್ಥಾನದಿಂದ ಬರ್ತಾ ಏನಂದೆ ನೀನು? ಇನ್ನೊಂದ್ಸಲ ಹೇಳು. ಯಾವ್ದ್ರಿ? ಅದೇನೋ ಜೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದೆ. ಯಾವ ಜೋಡಿ? ಆ ಹುಡುಗಿ ಸೂರ್ಯನ ಹೆಂಡತಿ ಅಂತ ನಿನ್ಗೆ ಯಾರು ಹೇಳ್ದವ್ರು? ಅದು ಯಾರು ಹೇಳಿಲ್ಲ ರೀ, ನನ್ಗೆ ಹಾಗನ್ನಿಸ್ತು. ಇವರು ನಂದೇನು ಪ್ರಯೋಜನ ಇಲ್ಲ, ಅದೆಲ್ಲ ನನ್ನ ಕರ್ಮ. ಇವ್ರಿಗೆ ಹೇಳಿ ಏನು ಉಪಯೋಗ? ಯಾವ ಜ್ಯೂಸ್ ಇಷ್ಟ ಹೇಳಿ, ನಾನು ಆರ್ಡರ್ ಮಾಡ್ತೀನಿ. ಅದು ಇಲ್ಲಿ ಯಾವ್ದೆಲ್ಲ ಜ್ಯೂಸ್ ಇದೆ? ಇಲ್ಲಿ ಪೈನಾಪಲ್, ವಾಟರ್ಮೆಲನ್, ಆಪಲ್, ಮೂಸಂಬಿ ಎಲ್ಲ ಇದೆ. ನಿಮ್ಗೇನು ಬೇಕು ಹೇಳಿ. ನನಗೆ ಅಯ್ಯೋ, ಒಂದು ಜ್ಯೂಸ್ ಹೆಸರು ಹೇಳಕ್ಕೆ ಇಷ್ಟೊಂದು ಕನ್ಫ್ಯೂಷನ್? ರೀ, ನಂಗೆ ಕಬ್ನಾಲ್ ಬೇಕು. ಸರಿ ಬನ್ನಿ. ಇನ್ನೊಂದು ಗ್ಲಾಸ್ ಬೇಕಾ? ಕೊಡಿ ಸರ್, ಚೇಂಜ್ ಇಲ್ಲ. ಸರ್, ಒಂದು ನಿಮಿಷ ಬರ್ತೀನಿ. ಎಲ್ಲೋದ್ರು ಇರೋ, ಎಲ್ಲೂ ಕಾಣಿಸ್ತಿಲ್ಲ. ಜಾನ್ಕಿ, ನೀವೆಲ್ಲಿದ್ದೀರಾ? ನೀವೆಲ್ಲೂ ಕಾಣಿಸಿಲ್ಲ ಅಂದ್ಬಿಟ್ಟು ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ? ಸಾರಿ ರೀ, ನಂಗೆ ಈ ಮಗು ಕಾಣಿಸ್ತು, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ. ತಗೋಬಿಟ್ಟಿ, ನೀನು ಹೋಗಿ ಆಟ ಆಡ್ಕೊ. ಸರಿ, ಹೊರಡನ್ವಾ?
ರೀ ನನಗೂ ಅದು ಬೇಕು ಇದಾ